ಬದುಕಿಗಾಗಿ ಹೋರಾಟ, 500 ಕುಟುಂಬಗಳು ಸೋರಿಲ್ಲದೆ ಪರದಾಡುತ್ತಿವೆ ಎಂದು ಮಾಧ್ಯಮದಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ಅಲೆಮಾರಿಗಳ ವಾಸ್ತವ್ಯದ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದ ನ್ಯಾಯಾಧೀಶರ ಎದುರು ನಾವು 30 ವರ್ಷದಿಂದ ಇಂತಹ ಜೋಪಡಿಯಲ್ಲಿದ್ದೇವೆ, ನೋಡಿ ಮೇಡಮ್ ನಮಗೆ ಇರೋಕ್ಕೆ ಮನೆ ಕೊಟ್ಟರಿ ಸಾಕು ಎಂದು ಅಲೆಮಾರಿಗಳು ಮನವಿ ಮಾಡಿದರು. ತಾವುಗಳು ಎಲ್ಲಿಂದ ಬಂದಿರಿ, ಯಾವ ಕೆಲಸ ಮಾಡುತ್ತೀರಿ, ಸರ್ಕಾರದಿಂದ ಏನನ್ನು ಸಿಕ್ಕಿದೆ, ತಮ್ಮ ಮಕ್ಕಳು ಏನು ಮಾಡುತ್ತಾರೆ ಎಂದು ನ್ಯಾಯಾಧೀಶರು ಕೇಳಿದರು. ಹುಮ್ನಾಬಾದ್, ಕಲಬುರಗಿ ಸೇರಿದಂತೆ ಬೇರೆ ರಾಜ್ಯದಿಂದಲೂ ಇಲ್ಲಿಗೆ ಬಂದಿರುವುದಾಗಿದೆ ಅವರು ತಿಳಿಸಿದರು. ಬ್ಯಾಂಡ್ ಸಾಮಾನು, ಬಟ್ಟೆ, ಡ್ರಮ್ ಮಾರಾಟ, ಕಲುಮೆ ಪಂಚರಂಗ ಹೇಳುವುದು, ಪೇಪರ್ ಆಯುವುದು ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯ ಮಾಡುತ್ತಿದ್ದೇವೆ. ಶಾರದಾ ಅನ್ನುವವರು ನಮಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾಡಿಸಿಕೊಟ್ಟು ಸಹಾಯ ಮಾಡಿದ್ದಾರೆ ಎಂದು ಅವರು ತಮ್ಮ ಪಾಡನ್ನು ಬಿಚ್ಚಿಟ್ಟರು. ಅಂಗನವಾಡಿ ಇಲ್ಲ, ನಮ್ಮ ಬಾಲ ಮಕ್ಕಳನ್ನು ಕಳುಹಿಸಲು ಹತ್ತಿರದಲ್ಲಿ ಅಂಗನವಾಡಿ ಇಲ್ಲ, ದೊಡ್ಡ ಮಕ್ಕಳಿಗೆ ಕಳುಹಿಸಲು ಹತ್ತಿರದಲ್ಲಿ ಸರ್ಕಾರಿ ಶಾಲೆ ಇಲ್ಲ ಎಂದು ಅವರು ಅಳಲು ತೊಡಗಿಕೊಂಡರು. ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು, ಭಿಕ್ಷಾಟನೆಗೆ ಕಳುಹಿಸಬಾರದು, ಇದು ಅವಮಾನದ ವಿಷಯ ಎಂದು ಅವರಲ್ಲಿ ಮನವಿ ಮಾಡಿದ ನ್ಯಾಯಾಧೀಶರು, 30 ವರ್ಷವಾದರೂ ಇಲ್ಲಿ ಅಂಗನವಾಡಿಯನ್ನೇಕೆ ತೆರೆದಿಲ್ಲ, ಯಾಕೆ ವಿಳಂಬ ಮಾಡಿದ್ದೀರಿ ಎಂದು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಸಮೀಕ್ಷೆ ಮಾಡಿದ್ದೇವೆ, ಇಲ್ಲಿನ ಮಕ್ಕಳಿಗೆ ಅಂಗನವಾಡಿ ವ್ಯವಸ್ಥೆ ಕಲ್ಪಿಸಲಾಗುವುದು, ಎಷ್ಟೋ ಜನ ಮಕ್ಕಳು ಇದ್ದಾರೆ, ಗರ್ಭಿಣಿಯರು ಇದ್ದಾರೆ ಎಂದು ಈಗಾಗಲೇ ಸಮೀಕ್ಷೆ ನಡೆಸಲಾಗಿದೆ. ತಾತ್ಕಾಲಿಕವಾಗಿ ಹತ್ತಿರದ ದೇವಾಲಯದಲ್ಲಿ ಅಂಗನವಾಡಿ ಆರಂಭಿಸಲು ಯೋಜಿಸಲಾಗಿದೆ, ಈ ಬಗ್ಗೆ ದೇವಾಲಯದ ಪೂಜಾರಿ ಅವರ ಜೊತೆಗೆ ಮಾತನಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಬೀದರ್, ಸಿಡಿಪಿಒ ಮಚ್ಚೇಂದರ್ ನಾಗ್ಮೋರೆ ಅವರು ನ್ಯಾಯಾಧೀಶರಿಗೆ ತಿಳಿಸಿದರು. ವರದಿ ಸಲ್ಲಿಸಲು ತಿಂಗಳ ಗಡುವು, ಇಲ್ಲಿ ಕೂಡಲೇ ಅಂಗನವಾಡಿ ತೆರೆಯಬೇಕು, ಇಲ್ಲಿನ ಮಕ್ಕಳಿಗೆ ಬಾಣತಿಯರಿಗೆ ಪೌಷ್ಟಿಕ ಆಹಾರ ಕೊಡುವುದಕ್ಕೆ ಕೂಡಲೇ ಕ್ರಮ ವಹಿಸಬೇಕು, ಇಲ್ಲಿನ ಮಕ್ಕಳು ಭಿಕ್ಷೆ ಬೇಡದಂತೆ ನೋಡಿಕೊಳ್ಳಬೇಕು, ತೆಗೆದುಕೊಂಡ ಕ್ರಮದ ಬಗ್ಗೆ ಒಂದು ತಿಂಗಳಲ್ಲಿ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ವರದಿ ಮಾಡಬೇಕು ಎಂದು ನ್ಯಾಯಾಧೀಶರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಸೂಚಿಸಿದರು. ಶೌಚಾಲಯದ ವ್ಯವಸ್ಥೆ ಮಾಡಿ, ಇಲ್ಲಿನ ಜನರಿಗೆ ಇದುವರೆಗೆ ಶೌಚಾಲಯದ ವ್ಯವಸ್ಥೆಯನ್ನೇ ಮಾಡಿಲ್ಲ, ಬೆಳಗ್ಗೆ ಎಲ್ಲರೂ ಹತ್ತಿರದ ಬಯಲಲ್ಲೇ ಶೌಚಾಲಯ ಮಾಡುತ್ತಾರೆ, ಇದರಿಂದ ಸುತ್ತಲಿನ ಜನರಿಗೆ ಕಿರಿಕಿರಿ ಆಗುತ್ತಿದೆ ಎಂದು ಸುತ್ತಲಿನ ಕೆಲವು ನಿವಾಸಿಗಳು ತಿಳಿಸಿದರು. ಸಾಮಾಜಿಕ ಕಾರ್ಯಕರ್ತ ಶಾರದಾ ಅವರು ಮಾತನಾಡಿ, ಕಳೆದ 10-15 ವರ್ಷಗಳಿಂದ ಅಲೆಮಾರಿ ಸಮುದಾಯದ ಜನರು ಇಲ್ಲಿ ವಾಸ ಮಾಡುತ್ತಿದ್ದಾರೆ, ಜಿಲ್ಲೆ ನ್ಯಾಯಾಧೀಶರು ಭೇಟಿ ನೀಡಿ ಅಲೆಮಾರಿ ಸಮುದಾಯದವರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿದ್ರಾಮ್, ವಕೀಲರ ಸಂಘದ ಅಧ್ಯಕ್ಷರಾದ ಜಗದೀಶ್ ಜಗತಪ್ಪ ಇದ್ದರು. ಸಮಾಜ ಸೇವಾ ಕಾರ್ಯಕರ್ತ ಶಾರದ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಶಂಕರಪ್ಪ ಇದ್ದರು. ರೇಷನ್ ಕಾರ್ಡ್ ಅದು ಎಲ್ಲ ಖಾಲಿ ಘರವನ್ನ ನಂಬಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಸರ್ವ ಮಾಡಿದ್ರು ಮಾಡಿಕೊಟ್ಟಾರ ನಮಗೆ. ನಂಬಲ್ಲಿ ಏನು ಬೀದಿದಿಲ್ಲ ಆಧಾರ್ ಕಾರ್ಡ್, ನಾವು ಭಾಳ ದಿನ ಇಲ್ಲಿ ಇದ್ದೇವೆ, ನಾವು ಊರು ಚಿಮಟಿಗೆ ಇವು ಮಾಡ್ತೇವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇವ್ರು ಮೇಡಮ್ ದೂರು ಮಾಡಿಕೊಟ್ಟಾರ ನಮಗೆ ಎಲ್ಲ ಬಂದಿನೆ. ಇದರ ಗೌರ್ಮೆಂಟ್ ಕ್ಯಾ ಬೋಲ್ತೆ ಸ್ಕೂಲ್ ಜಾ ರೇ ಬಚ್ಚೆ ಲೋಕ ಹಮಾರಕ್ಕೂ ಅಬ್ ಯಹಾಂ ಪರ್ ಹೈ ಆಮ್ 30-40 ಸಾಲ ಹಮಾರಕ್ಕೂ ಇದರ್ 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 ನೋಬಸೆ ಘುಮತೆ ಇದರ್ ಯಾರೇ ಇದರ್ ಥೆ ಇದರ್ ನಿಕಾಲೆ ಹಮಾರಕ್ಕೂ ಮೇಡಮ್ ಸಬ್ ಆಧಾರ್ ಕಾರ್ಡ್ ಹಮಾರೇ ಪಾಸ್ ಕೋಯಿ ತುರ್ಗ ಚಳಿ ಬಂದರೆ ಅದೊಂದು ಪರಿಶನ ಒಂದು ಕಿ ಮನೆಯ ವಸ್ತು ಮಾಡಿಕೊಡ್ರಿ, ಪಾರ್ಗಳಿಗೆಲ್ಲ ಸಾರಿಗೆ ಹಾಕಿರಿ ಮೇಡಮ್, ಇದೊಂದು ಜಯ ಮಾಡಿರಿ. ಒಂದು ತಿಂಗಳಲ್ಲಿ ವ್ಯವಸ್ಥೆ ಆಗಿದ್ರ ಬಗ್ಗೆ ನಮ್ಮ ಕಾನೂನು ಸೇವಾ ಸಮಿತಿಗೆ ನೀವು ರಿಪೋರ್ಟ್ ಹಾಕಬೇಕು. ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ನಿಮ್ಮಲ್ಲಿ ಲೆಟರ್ ಬರಬೇಕು. ನಿಮಗೆ ಮನೆ ಯಾರಿಗಾದರೂ ಅಲಾಟ್ ಆಗ್ಯದ? ಅಲ್ಲಿ ಸರ್ಕಾರದ ಮನೆ ಕೊಟ್ಟಿದ್ದಾರೆ ಯಾರಿಗಾದರೂ? ಸಬ್ ಘರ್ ನಾ ಜಗ ನಾ ಕುಚ ನಾ ಒಂದ್ ಮನಿ ಇದ್ದಿಲ್ಲ ಇಲ್ಲಿ
ಅಲ್ಲಿ ಒಂದು ಠಾಕೂರ್ ಮನೆ ಇದ್ದು ನಮ್ಮ ಅರ್ಧ ಒಬ್ಬರ ಆದ ನಮ್ಗೆ ಜಾಗ ಇಲ್ಲ, ಒಂದು ಶಂಬರ್ ಜಾಗದಾಗ ಇರ್ಲಾಕತ್ತೆ ನಾವು. ಈ ಕಡೆ ತಡ್ ಓದರ್ ಲಾವ್ಲೋ ಅವ್ರ ಮನೆಗೆ ಒಂದು ಕೂಸಿತ್ತು, ಬುಲ್ಡೇಜರ್ ಎದ್ದ್ರು ಕಾಲು ಮುಂದೆ ಮಾಡಿಲ್ಲ ಅವ್ರು, ಹಂಗೆ ಓಡಿಸಕಿದ್ರು ಅವ್ರ ಮೇಲೆ. ಘರ ಉದರ ಹೋಯೆ ಪೂರಾ ಪಸಾರಾ ಘರ ಮೇ ರಖತೆ ಜಬ ಜಾತೆ ಉನ್ನೇ ಆ ರೇ ಘರ ಉಠಾವ್ ಉನ್ನೇ ಆ ರೇ ಜಗ ಹಟಾವ್ ಕಿಧರ್ ಜಾನಾ ಯ ಬಾರಿಶ್ ಮೇ ಬಾಲ ಬಚ್ಚೆ ಲೇಕೆ ಹಮಾರೆ ಕೋ ಘರ ಬಚ್ಚೆ ದೇವ್ ಫಿರ್ ಹಮ್ ಚಲೆ ಜಾತೆ ಎತ್ತಾ ಚಾಹೆ ಹಮಾರಿ ಮೆಹರಬಾನಿ. ಮಜಬೂತ ಆಹಾರ ಚಾಹಿ ಇಸ್ಕೆ ವಾಸ್ತೆ ಹಮ್ ಆಯೇ ಹೈ ಬೇಟಿ ಪೆನ್ಷನ್ ಮಾಡಿಸ್ಕೊಡ್ತೀವಿ. ಕಾನೂನಲ್ಲಿ ಅಪರಾಧ ನಿಮ್ಮನ್ನ ಹಿಡಿದು ಒಳಗೆ ಹಾಕ್ಬೇಕಾಗುತ್ತೆ, ಗೊತ್ತಾಯ್ತಾ? ನಿಮ್ಮ ಮಕ್ಕಳು ಯಾವ್ದಾದ್ರು ಭಿಕ್ಷೆ ಬೇಡೋದು ಕಂಡು ಬಂತು ಅಂತಂದ್ರೆ ಮಕ್ಕಳನ್ನ ತಗೋತೀವಿ, ನಿಮ್ಮ ಹತ್ರ ಬಿಡೋದಿಲ್ಲ ಮಕ್ಕಳನ್ನ, ಸರ್ಕಾರದ ವಶಕ್ಕೆ ಕೊಡ್ತೀವಿ. ಈ ಸಾಹೇಬರ ಬೇರೆ ಇವ್ರ ವಶಕ್ಕೆ ಕೊಡ್ತೇವೆ, ನಿಮ್ಮ ಹತ್ರ ಆಮೇಲೆ ನಿಮ್ಮ ಮಕ್ಕಳನ್ನ ಕಳಿಸೋದಿಲ್ಲ ನಾವು. ಉಸ್ಕಾಚೆ ಉಸ್ಕು ಪಕ್ಕಣ್ಣನ ಯಾರ ಬಸ್ ಬಸ್ಲೇಕೆ.